ಅಥಣಿ ಪಟ್ಟಣದಲ್ಲಿ ಪ್ರಾದೇಶಿಕ ಸಾರಿಗೆ ಆಯುಕ್ತರ ಸಹಾಯಕ ಕಚೇರಿಯನ್ನು ಡಿಸಿಎಂ ಲಕ್ಷ್ಮಣ್ ಸೌದಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಹುದಿನಗಳಿಂದ ಅಥಣಿ ತಾಲೂಕಿನಲ್ಲಿ ಆರ್ಟಿಒ ಕಚೇರಿ ಅಗತ್ಯತೆ ಇತ್ತು. ಮೊದಲು ವಾಹನ ಖರೀದಿಸಿದಾಗ ಚುಕ್ಕೋಡಿಗೆ ಹೋಗಿ ಹಣ ಮತ್ತು ಸಮಯವನ್ನು ಕಳೆಯುತ್ತಿದ್ದೆವು. ಇದೀಗ ಅಥಣಿಯಲ್ಲಿ ಆರ್ಟಿಒ ಕಚೇರಿ ಆಗಿರುವುದರಿಂದ ಅಥಣಿ, ಕಾಗವಾಡ ಹಾಗೂ ಕುಡ್ಚಿ ಕ್ಷೇತ್ರದ ಜನರಿಗೆ ಲಾಭವಾಗಲಿದೆ ಎಂದರು. ಕೋವಿಡ್ ಕಾರಣದಿಂದ ಕಾರ್ಯಕ್ರಮವನ್ನು ಅದ್ದೂರಿ ಮಾಡಲು ಆಗಲಿಲ್ಲ. ಸರ್ಕಾರ ಸಾರಿಗೆ ಇಲಾಖೆಗೆ ಪ್ರತಿ ವರ್ಷ 7,000 ಕೋಟಿ ರೂಪಾಯಿ ಗುರಿ ಕೊಡುತ್ತದೆ. ಕಳೆದ ಬಾರಿ 6,700 ಕೋಟಿ ರೂಪಾಯಿ ತೆರಿಗೆ ಆದಾಯ ಕೊಟ್ಟಿದ್ದೇವೆ. ಈ ವರ್ಷ ನಮಗೆ 7,114 ಕೋಟಿ ರೂಪಾಯಿ ಗುರಿ ಕೊಟ್ಟಿದ್ದರು. ಆದರೆ ಕೋವಿಡ್ ನಿಂದ ಗುರಿ ತಲುಪಲು ಆಗಿಲ್ಲ. ಈಗಾಗಲೇ ಸುಮಾರು 35% ಗುರಿ ತಲುಪಿದ್ದೇವೆ. ಮಾರ್ಚ್ ವರೆಗೆ ಜನರಲ್ಲಿ ಜಾಗೃತಿ ಮೂಡಿಸಿ ಹೊಸ ವಾಹನಗಳ ಖರೀದಿಗೆ ಪ್ರೋತ್ಸಾಹ ನೀಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಲಂಬಾಣಿ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಪಿ ರಾಜು, ಜವಳಿ ಖಾತೆ ಸಚಿವ ಶ್ರೀಮಂತ್ ಪಾಟೀಲ್, ಕೊಳಗೇರಿ ಅಭಿವೃದ್ಧಿ ನಿಗಮದ ಮಂಡಳಿಯ ಅಧ್ಯಕ್ಷ ಮಹೇಶ್ ಕುಮಟೋಳಿ, ಬೆಳಗಾವಿ ಪ್ರಾದೇಶಿಕ ಸಾರಿಗೆ ಕಚೇರಿಯ ಅಧಿಕಾರಿ ಡಾಕ್ಟರ್ ಶಿವಾನಂದ ಮುಗದುಂ, ಅಥಣಿ ಪ್ರಭಾರ ಸಹಾಯಕ ಅಧಿಕಾರಿ ಆನಂದ್ ಪಾರ್ತ್ನಳಿ, ಉತ್ತರ ವಿಭಾಗದ ಅಪರ ಸಾರಿಗೆ ಆಯುಕ್ತ ಮಾರುತಿ ಸಾಂಬ್ರಾನಿ, ಬೆಳಗಾವಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತ ಜೆ ಪುರುಷೋತ್ತಮ್, ಅಥಣಿ ಸಾರಿಗೆ ಕಚೇರಿ ಅಧೀಕ್ಷಕ ಎಸ್ಜಿ ಜೋಶಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅಥಣಿ ತಾಲೂಕಿನಲ್ಲಿ 1 ನೂತನವಾಗಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಒಂದು ಕಚೇರಿಯನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಬಹುದಿನಗಳ ಬೇಡಿಕೆಯಾಗಿತ್ತು. ಹಿಂದಿನ ಸರ್ಕಾರದಲ್ಲಿ ಅವತ್ತಿನ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿಗೆ ವಿಧಾನಸಭೆಯಲ್ಲಿ 2-3 ಬಾರಿ ನಾನು ಬೇಡಿಕೆಯನ್ನು ಇಟ್ಟಿದ್ದೆ. ಅಥಣಿ ಒಳಗೊಂದು ಸಹಾಯಕ ಪ್ರಾದೇಶಿಕ ಕಚೇರಿಯನ್ನು ಪ್ರಾರಂಭ ಮಾಡಬೇಕು. ಅಥಣಿ ಮತ್ತು ಕಾಗವಾಡ ಮತ್ತು ಕುರ್ಚಿ ಕ್ಷೇತ್ರದಲ್ಲಿರ್ತಕ್ಕಂಥ ಅತಿ ಹೆಚ್ಚು ವಾಹನಗಳ ಖರೀದಿ ಮಾಡತಕ್ಕಂಥ ತಾಲೂಕುಗಳಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಟ್ರ್ಯಾಕ್ಟರ್ಗಳು, ಮೋಟರ್ ಸೈಕಲ್ಗಳನ್ನು ಹೆಚ್ಚು ಖರೀದಿ ಮಾಡತಕ್ಕಂಥ ಈ ಮೂರು ಕ್ಷೇತ್ರದ ಜನ ಚಿಕ್ಕೋಡಿಗೆ ಹೋಗಬೇಕು, ಸಮಯ ಹರಣ ಆಗಬೇಕು, ಆ ಲೈಸೆನ್ಸ್ ತಗೊಳ್ತಕ್ಕಂಥದ್ರಲ್ಲಿ 1-2 ಬಾರಿ ಹೋಗಿ ಬರ್ತಕ್ಕಂಥ ಅನಿವಾರ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ನಾನು ಕೂಡ ಲೈಸೆನ್ಸ್ ತಗೊಳಕ್ಕೆ ಚಿಕ್ಕೋಡಿಗೆ ಹೋಗಿದ್ದೆ, ರಿನ್ಯೂವಲ್ ಮಾಡ್ಲಿಕ್ಕೂ ಒಂದ್ಸಲ ಚಿಕ್ಕೋಡಿಗೆ ಹೋಗಿದ್ದೆ. ಇದೇ ತರ ಅಥಣಿ ತಾಲೂಕಲ್ಲಿರ್ತಕ್ಕಂಥ ಅನೇಕ ಸಾರ್ವಜನಿಕರು ಚಿಕ್ಕೋಡಿಗೆ ಹೋಗಿ ತಮ್ಮ ಡ್ರಾಯಿಂಗ್ ಲೈಸೆನ್ಸ್ ಅನ್ನ ಪಡ್ಕೊಳ್ತಕ್ಕಂಥ ಒಂದು ದುಬಾರಿ ದಿವಸಗಳನ್ನು ನೋಡ್ತಾ ಇದ್ದೀವಿ.